राज्य राजकारणदल्लि नायकत्व बदलावणे आगलिदिया अन्नुवंत मातुगळु केळि बर्ता इदे। चुनावणे वेळेये नायकत्वद बदलावणेय भविष्य एद्दु काणता इदे। राज्य राजकारणदल्लि नायकत्वद बदलावणे आगलिदिया अन्नुवंत मातुगळु। चुनावणा वेळेये नायकत्वद बदलावणे भविष्य इदे। धारवाडद गोंबे भविष्यदल्लि ई ओंदु नायकत्वद बदलावणे ईग एद्दु काणता इदे। सो उप्पिन बेटिगेरि व्याप्तिय हनुमनकोप्पद गोंबे भविष्यवन्न नुडिदिरुवंतदु युगादि दिन नडेयुवंत मण्णिन बोंबे भविष्यवाणि इदु। सो ई मूलक नायकत्व बदलावणेय मुन्सूचनेयन्न कोट्टिदे ई भविष्य। सो धारवाड तालूकिन उप्पिन बेटिगेरि ग्रामदल्लि भविष्यवाणि आगिदे युगादि दिन मण्णिन बोंबे भविष्य इदु। सो कर्नाटकद दिक्किन गोंबे कालिगे धक्के अंत हेळि सो ई रीतियागि भविष्यवन्न नुडिदिदारे। सो हागागि सहजवागि ईग आतंक मरे माड्ता इदे। राज्य राजकारणदल्लि नायकत्वद बदलावणे आग्ता इदेया यार आग्तारे अन्नोदु ओंदु कुतूहलद वातावरण। चुनावणेय वेळेये नायकत्वद बदलावणेय भविष्य आगुत्ता ईगागले बीजेपी अंत बंदाग बीजेपीली ई रीतियाद वातावरण निर्माण आग्ता इल्ल अंद्रे संपूर्णवागि ई बारि ई चुनावणेयन्न बसवराज बोम्मायवर नेतृत्वदल्लि चुनावणेयन्न एदर्सबेकु एदर्सीवि अंत हेळि ईगागले हैकमांड कूड हेळिदे। ಹಾಗಾಗಿ ಬಟ್ ಈ ಒಂದು ಭವಿಷ್ಯವಾಣಿ ಈಗ ಸಾಕಷ್ಟು ಗೊಂದಲಕ್ಕೆ ಈಡಾಗ್ತಾ ಇದೆ। ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವದ ಬದಲಾವಣೆ ಆಗಿಬಿಡುತ್ತಾ ಚುನಾವಣೆ ಬೇರೆ ಬರ್ತಾ ಇದೆ। ಚುನಾವಣಾ ವೇಳೆ ಈ ರೀತಿಯಾಗಿ ಬದಲಾವಣೆ ಭವಿಷ್ಯ ಆದರೆ ಹೇಗೆ ಅಂತ ಹೇಳಿ। ಸೋ ಧಾರವಾಡದ ಗೊಂಬೆ ಭವಿಷ್ಯದಲ್ಲಿ ಈ ನಾಯಕತ್ವದ ಬದಲಾವಣೆ ಭವಿಷ್ಯ ನೋಡಿರುವಂತದ್ದು ಯಡಿಯೂರಪ್ಪ ಬದಲಾವಣೆಯನ್ನ ಮುಂಚಿತವಾಗಿ ಭವಿಷ್ಯವನ್ನ ಹೇಳಿದರು ಇದೇ ವಾಣಿ। सो भविष्यवाणी इदर मेले जन साकष्टु अवलंबितरागिदारे। यडियूरप्पा बदलावणेयन्नु कूड मुंचितवागि इदे भविष्य हेळित्तु। एरडु वर्षद हिंदेवु कर्नाटकद गोंबेगे आगित्तु धक्के अन्नुवंत भविष्य नुडिदित्तु आ संदर्भदल्लि। सो नाल्कु तिंगळ मोदले नायकत्वद बदलावणेयन्न नुडिदिद्रु। ಈಗ ಅದೇ ರೀತಿ ಮತ್ತೊಮ್ಮೆ ಈಗ ಗೊಂಬೆ ಭವಿಷ್ಯ ನೋಡಿರುವಂತದ್ದು ಹಾಗಾಗಿ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ। ಗ್ರಾಮದ ಹಳ್ಳದ ದಂಡೆಯಲ್ಲಿ ವಿಸ್ಮಯ ನಡೆದಿರುವಂತದ್ದು ಅಲ್ಲಿ। ಸೋ ಹಾಗಾಗಿ ಯುಗಾದಿಯ ಅಮಾವಾಸ್ಯೆ ದಿನ ರಾತ್ರಿ ಗೊಂಬೆಗಳ ಪ್ರತಿಷ್ಠಾಪನೆ ಇರುತ್ತೆ। ಪಾಡ್ಯ ದಿನ ನಸುಕಿನ ಜಾವ ಆ ಸ್ಥಳ ನೋಡುವಂತ ಸಾಕಷ್ಟು ಜನರು ಹಿರಿಯರು ಕೂಡ ಹೋಗಿರ್ತಾರೆ ನೋಡುವಂತ ಸ್ಥಳ ಅದು। ಸೋ ಈಗ ಅಂದ್ರೆ ಕಳೆದ ಬಾರಿ ಯಡಿಯೂರಪ್ಪ ಅವರ ಬದಲಾವಣೆಯನ್ನ ಕೂಡ ಇದೇ ಭವಿಷ್ಯ ಮುಂಚಿತವಾಗಿ ಕೂಡ ಹೇಳಿತ್ತು। ಅದೇ ರೀತಿಯಾಗಿ ಈಗ ಭವಿಷ್ಯ ಏನಾದರೂ ನಿಜ ಆಗ್ಬಿಡುತ್ತಾ ಅನ್ನುವಂತ ಮಾತುಗಳು। ಇನ್ನೊಂದು ಏನು ಅಂದ್ರೆ ಇಂದಿರಾ ಗಾಂಧಿ ನಿಧನದ ವರ್ಷವೂ ಕೂಡ ಈ ಭವಿಷ್ಯ ನಿಜ ಆಗಿತ್ತು। ರಾಷ್ಟ್ರ ನಾಯಕರ ಗೊಂಬೆಗೆ ಇದೆಯಲ್ಲ ಸಂಪೂರ್ಣವಾಗಿ ಉರುಳಿ ಬಿದ್ದಿತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ ಭವಿಷ್ಯವನ್ನ ನೋಡಿದಿದ್ರು ಆ ವರ್ಷ। ಅದೇ ವರ್ಷ ಇಂದಿರಾ ಗಾಂಧಿಯವರ ಹತ್ಯೆ ಆಗಿತ್ತು। ಸೋ ಈಗ ಗೊಂಬೆಗೆ ಧಕ್ಕೆ ಗೊಂಬೆಯ ಅಂಗಾಂಗಗಳಿಗೆ ಧಕ್ಕೆ ಆದ್ರೆ ನಾಯಕತ್ವ ಹೋಗುತ್ತದೆ ಅನ್ನುವಂತ ಗೊಂಬೆ ಭವಿಷ್ಯವಾಣಿಯನ್ನ ನುಡಿದಿರುವಂತದ್ದು। ಸೋ ಬಿಎಸ್ವೈ ಸಿಎಂ ಆಗಿದ್ದಾಗಲೂ ಕೂಡ ಇದೇ ರೀತಿಯಾಗಿ ಧಕ್ಕೆ ಆಗಿತ್ತು। ಅದಾದ ನಂತರ ಇಂದಿರಾ ಗಾಂಧಿ ನಿಧನದ ವರ್ಷವೂ ಕೂಡ ಈ ಭವಿಷ್ಯ ನಿಜ ಆಗಿದೆ। ರಾಷ್ಟ್ರ ನಾಯಕರ ಗೊಂಬೆ ಸಂಪೂರ್ಣವಾಗಿ ಉರುಳಿ ಬಿದ್ದಿತ್ತು ಅನ್ನುವಂತ ಮಾತನ್ನು ಕೂಡ ಇತ್ತು ಅಂದ್ರೆ ಆ ಭವಿಷ್ಯವನ್ನು ಕೂಡ ಇತ್ತು। ಸೋ ಅದೇ ರೀತಿಯಾಗಿ ಇವರು ನುಡಿದಿರುವಂತ ಭವಿಷ್ಯ ಇದೆಯಲ್ಲ ಒಂದ ಕಡೆ ಎಲ್ಲ ನಿಜ ಆಗ್ತಾ ಇದೆ। ಹಾಗಾಗಿ ಗೊಂದಲದ ವಾತಾವರಣ ಈಗ ನೋಡಿ ಚುನಾವಣಾ ಬೇರೆ ಹತ್ರ ಬರ್ತಾ ಇದೆ। ಈ ಸಂದರ್ಭದಲ್ಲಿ ನಾಯಕ ಏನಾದರೂ ಬದಲಾವಣೆ ಆಗಿಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ರಾಜ್ಯ ರಾಜಕಾರಣ। ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವದ ಬದಲಾವಣೆಯ ಆಗಲಿದೆಯಾ ಅನ್ನುವಂತ ಈ ಭವಿಷ್ಯವಾಣಿ ಭವಿಷ್ಯವಾಣಿಯನ್ನ ನುಡಿದಿರುವಂತದ್ದು ಗೊಂಬೆಗೆ ಧಕ್ಕೆ ಆಗಿದೆ ಅನ್ನುವಂತ ವಿಚಾರ। ಹಾಗಾಗಿ ಇವರು ಯಡಿಯೂರಪ್ಪ ಅವರ ಭವಿಷ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಭವಿಷ್ಯವಾಣಿಯನ್ನ ನುಡಿದಿದ್ರು। ಅದೇ ರೀತಿಯಾಗಿ
ಇಂದಿರಾ ಗಾಂಧಿಯವರ ನಿಧನದ ವರ್ಷವೂ ಕೂಡ ಇವರ ಭವಿಷ್ಯ ನಿಜ ಆಗಿತ್ತು ಈಗ ಗೊಂಬೆ ವಿಚಾರ ಅಂತ ಬಂದ ಅಂದ್ರೆ ಗೊಂಬೆ ಭವಿಷ್ಯವಾಣಿ ಇದೆಯಲ್ಲ ಈಗ ಬಿರುಕು ಬಿಟ್ಟಿರುವಂತದ್ದನ್ನು ಕೂಡ ನಾವು ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇದ್ದೀವಿ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ವಿಚಾರ ಇದೆಯಾ ಅನ್ನುವಂತ ಮಾತುಗಳು ಯಾಕೆಂದ್ರೆ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗಿಬಿಟ್ರೆ ಇನ್ನೇನು ಮಾಡ್ತಾರೆ ಜನ ಧಾರವಾಡದ ಗೊಂಬೆ ಭವಿಷ್ಯದಲ್ಲಿ ನಾಯಕತ್ವದ ಬದಲಾವಣೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ